ಸ್ವಪ್ನ ಅಂತ ಅನ್ಕೊಬಿಟ್ಟಿದ್ದಾರೆ. ಸಿ ಪೀಪಲ್ ದಿ ಪರ್ಟಿಕ್ಯುಲರ್ಲಿ ದಿ ವೋಟರ್ಸ್ ಆಫ್ ದಿಸ್ ಸ್ಟೇಟ್ ಆರ್ ಎನ್ಲೈಟನ್ಡ್, ಆರ್ ಅವೇಕನ್ಡ್, ದೇ ಶುಡ್ ನಾಟ್ ಬಿ ಮಿಸ್ಲೆಡ್ ಬೈ ದಿ ಅಪೋಸಿಷನ್ ಪಾರ್ಟೀಸ್ ಫಾಲ್ಸ್ ಅಲಿಗೇಷನ್ಸ್ ಆ್ಯಂಡ್ ಮಿಸ್ಪ್ರಪೋಗೆಂಡ. ನಾನು ಅದರಿಂದ ಈ ಮೂರು ಜನ ಗೆದ್ದಿರ್ತಕ್ಕಂಥ ಪಠಾಣ್ ಅವರಿಗೆ, ಯೋಗೇಶ್ವರ್ ಅವರಿಗೆ ಮತ್ತು ಅನ್ನಪೂರ್ಣ, ಶ್ರೀಮತಿ ಅನ್ನಪೂರ್ಣ ಅವರಿಗೆ ನನ್ನ ಪರವಾಗಿ, ಸರ್ಕಾರದ ಪರವಾಗಿ, ಪಕ್ಷದ ಮುಖಂಡರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ತಾಳಪ್ಪ ದೇವೇಗೌಡರು, ದೇವೇಗೌಡರ ಬಗ್ಗೆ ಮಾತಾಡ. ಆಮೇಲೆ ಎಲ್ಲ ಮಂತ್ರಿಗಳಿಗೆ, ವಿಶೇಷವಾಗಿ ಚನ್ನಪಟ್ಟಣದಲ್ಲಿ ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್, ಆಮೇಲೆ ಸಂತೋಷ್ ಲಾಡು ಎಲ್ಲ ಇದರಲ್ಲಿದ್ದರು. ಸುಮಾರು ಸಂಡೂರಿನಲ್ಲಿ 15 ದಿನಗಳಿಗಿಂತ ಜಾಸ್ತಿ ಇದ್ದಲ್ಲ. ನಾನು 3 ಡೇಸ್ ಹೋಗಿದ್ದೆ, 18 ಸಭೆಗಳನ್ನು ಮಾಡಿದೆ. ನಾನು 3 ಕ್ಷೇತ್ರಗಳಿಗೆ ಹೋಗಿದ್ದೆ. ಅಫ್ಕೋರ್ಸ್ 2 ದಿನ ಮಾತ್ರ ಚನ್ನಪಟ್ಟಣ, ಸಿಗ್ಗಾಂವ್ ಮತ್ತು ಸಂಡೂರು, 3 ದಿನಗಳು, ಒಟ್ಟು 6 ದಿನಗಳು ಕ್ಯಾಂಪೇನ್ ಮಾಡಿದೆ ಸತತವಾಗಿ. 8 ದಿನಗಳ ಕಾಲ ಸತತವಾಗಿ ಮಾಡಿದೆ. ಆಮೇಲೆ ನಾನು ಎಲ್ಲ ಕಾರ್ಯಕರ್ತರಿಗೆ, ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ, ಮುಖಂಡರುಗಳಿಗೆ, ಮಂತ್ರಿಗಳಿಗೆ, MLAಗಳಿಗೆ, ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಅವರೆಲ್ಲರ ಶ್ರಮದಿಂದ ನಾವು ಗೆದ್ದಿದ್ದೀವಿ. ಮತದಾರರಿಗೆ ಧನ್ಯವಾದಗಳು. ಇದರಲ್ಲಿ ವೈನಾಡಿನಲ್ಲಿ ಸುಮಾರು 400,000 ಹೆಚ್ಚು ಮತಗಳ ಅಂತರದಿಂದ ಗೆದ್ದಿದ್ದೀವಿ. ಶ್ರೀಮತಿ ಪ್ರಿಯಾಂಕಾ ಗಾಂಧಿಯವರಿಗೆ ಧನ್ಯವಾದಗಳನ್ನು, ಆಮೇಲೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತು ವಯನಾಡಿನ ಮತದಾರರಿಗೆ ರಾಹುಲ್ ಗಾಂಧಿಯವ್ರಿಗಿಂತಲೂ ಜಾಸ್ತಿ ಮತ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿಯವರು 3,00,000 ಚಿಲ್ಲರೆ ಅಷ್ಟೇ ಗೆದ್ದಿದ್ದರು. ಈಗ ಇವರು 400,010,000 ಹಿಂದೆ ಗೆದ್ದಿದ್ದಾರೆ. ಸೊ ಅಲ್ಲಿನ ಮತದಾರರಿಗೂ ಕೂಡ, ವಯನಾಡು ಮತದಾರರಿಗೂ ಕೂಡ, ನಮ್ಮ ಅಡ್ಜಸೆಂಟ್ ಕಾನ್ಸ್ಟಿಟ್ಯೂನ್ಸಿ ಅವ್ರಿಗೂ ಕೂಡ ಜಾರ್ಖಂಡ್ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಆಮೇಲೆ ನಮಗೆ ಮಹಾರಾಷ್ಟ್ರದಲ್ಲಿ ದೊಡ್ಡ ಹಿನ್ನಡೆ ಆಗಿದೆ. ನನಗೆ, ನಾನು 1-2 ದಿನ ಹೋಗಿದ್ದೆ, 2 ಡೇಸು 4 ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಮಾತ್ರ ಕ್ಯಾಂಪೇನ್ ಮಾಡಿದೆ. ನನಗೂ ಗೊತ್ತಿಲ್ಲ, ಅದೇನು ಗೆದ್ದಿದ್ದೀವ ಯಾವ್ದಾದ್ರು, ನಾವು ಹೋಗಿದ್ದೆವು. ಪ್ರಚಾರ ಮಾಡಿದವು, ನಂಗೆ ಗೊತ್ತಿಲ್ಲ, ಕೇಳಿಲ್ಲ ನಾನು, ಸುಮ್ಮನೆ. ಅಲ್ಲಿ ದೊಡ್ಡ ಹಿನ್ನಡೆ ಆಗಿದೆ. ಸೊ ಅದನ್ನು ಜಾರ್ಖಂಡ್ನಲ್ಲಿ ನಾವು ಅಧಿಕಾರ ಉಳಿಸ್ಕೊಂಡಿದ್ದೀವಿ. ಅಲ್ಲಿ CM ಪಾಪ ಜೈಲಿಗೆ ಹೋಗಿದ್ರು, ED ಕೇಸ್ನಲ್ಲಿ ಜೈಲಿಗೆ ಹೋಗಿದ್ರು. ಜನ ಮತ್ತೆ ಎಂಥ ಸೊರೇನ್, ಹೇಮಂತ ಸೊರೇನ್ ಅವರಿಗೆ ಆಶೀರ್ವಾದ ಮಾಡಿದ್ದಾರೆ ಜಾರ್ಖಂಡ್ನಲ್ಲಿ. ಕಾಂಗ್ರೆಸ್ನವರು ಅಲ್ಲ, BJPಯವರು ಸುಳ್ಳು ಕೇಸ್ ಹಾಕಿದ್ರು ಅವ್ರ ಮೇಲೆ ಅಂತೇಳಿ ಜನ ಅವರಿಗೆ ಮತ್ತೆ ಆಶೀರ್ವಾದ ಮಾಡಿದ್ದಾರೆ. ಗ್ಯಾರಂಟಿ ಯೋಜನೆಗಳು ಕೈ ಹಿಡಿದಿರೋದ್ರಿಂದಲೇ ನಾವು ಗೆದ್ದಿರೋದು. ನಮ್ಮ ಅಭಿವೃದ್ಧಿ ಕೆಲಸಗಳಿಗೆ, ಗ್ಯಾರಂಟಿ ಯೋಜನೆಗಳಿಗೆ ಕೈ ಹಿಡಿದಿರೋದ್ರಿಂದಲೇ ಗೆದ್ದಿರೋದು.
ನಾನು ಕ್ಲೀನ್ ಚೀಟ್ ಕೊಡ್ತಾ ಇಲ್ಲ, ಕೋರ್ಟ್ನವ್ರು ಕೊಡ್ಬೇಕಪ್ಪ ಕ್ಲೀನ್ ಚೀಟ. ಜನ ಛೀ ನೋಡಯ್ಯ, ಮಹಾತ್ಮ ಗಾಂಧೀಜಿಯವರು ಏನು ಹೇಳಿದ್ರು ಗೊತ್ತಾ? ಏನು ಹೇಳಿದ್ರು ಗೊತ್ತಾ? ನಮ್ಮ ನ್ಯಾಯಾಲಯಗಳಿಗಿಂತ ಜನತಾ ನ್ಯಾಯಾಲಯ ಇದೆಯಲ್ಲ ಅದು ಶ್ರೇಷ್ಠ ಅಂತ ಹೇಳಿದ್ರು. ಗೊತ್ತಾಯ್ತಾ? ಈಗ ಜನತಾ ನ್ಯಾಯಾಲಯ ತೀರ್ಪು ಕೊಟ್ಟಿರೋದು. ಕಾಂಗ್ರೆಸ್ ಸಿದ್ಧಾಂತಕ್ಕೆ, ಕಾಂಗ್ರೆಸ್ ಅಭಿವೃದ್ಧಿಗೆ ಎಲ್ಲ ಜಾತಿ ಧರ್ಮದ ಬಡವರು ಓಟ್ ಹಾಕಿದ್ದಾರೆ. ಇಟ್ ಈಸ್ ಕಾಂಗ್ರೆಸ್ ಪಾರ್ಟಿಸ್ ವಿನ್, ಇಟ್ ಈಸ್ ನಾಟ್ ಸಿದ್ದರಾಮಯ್ಯ. ನಾನು ಒಬ್ಬನೇ ಕ್ರೆಡಿಟ್ ತಗೊಳಕ್ಕೆ ಹೋಗಲ್ಲ. ಇದು ಕಾಂಗ್ರೆಸ್ ಪಾರ್ಟಿಸ್ ವಿನ್, ಇಟ್ ಈಸ್ ಎ ಕಾಂಗ್ರೆಸ್ ಸರ್ಕಾರದ ಗೆಲುವು. ಯಾರು? ನಾನು ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ. ಎಲೆಕ್ಷನ್ ಕಮಿಷನ್ ಯಾರ ಅಧೀನದಲ್ಲಿರೋದು ಅಂದರೆ ಎಲೆಕ್ಷನ್ ಕಮಿಷನ್ ಸರಿ ಇಲ್ಲ ಅಂತ ಅವ್ರ ಅರ್ಥ? ಹಾಗಾದರೆ ಮಹಾರಾಷ್ಟ್ರದಲ್ಲಿ ಗೆದ್ದರಲ್ಲಿ ಹೆಂಗಿದ್ದಿದ್ದರು ಅವರು? ನಾನು ಅವೆಲ್ಲ ಹೇಳಕ್ಕೆ ಹೋಗಲ್ಲ, ಹೇಳಬಾರದು, ಹೇಳಲ್ಲ. ಮಹಾರಾಷ್ಟ್ರದಲ್ಲಿ 149 125 ಸೀಟ್ ಗೆದ್ಬಿಟ್ರಲ್ಲ ಬಿ ಜೆ ಪಿಯವರು, ಹೆಂಗಿದ್ರು ಹೇಳಪ್ಪ ನೀನೆ. 149 ಕೋಟಿ ತಗೊಂಡಿದ್ದರು ಅವರು, 125 ಗೆದ್ದಿದ್ದಾರೆ. ಇನ್ನು 24 ಸೀಟ್ನಲ್ಲಿ ಮಾತ್ರ ಸೋತಿದ್ದಾರೆ. ಎಷ್ಟು ಪರ್ಸೆಂಟ್ ಆಯ್ತಾಯಿತು? ಮತ್ತೆ ಹೆಂಗೆ ಗೆದ್ಬಿಟ್ರು? ಬಸವರಾಜ ಬೊಮ್ಮಾಯಿ ಸೋತ್ಬಿಟ್ಟು ಮುಖ್ಯಮಂತ್ರಿ ಆಗಿದ್ದವರು, ಮಾಜಿ ಮುಖ್ಯಮಂತ್ರಿ ಆಗಿದ್ದವರು, ಅವ್ರ ಮಗ ಸೋತ್ಬಿಟ್ಟಿದ್ದಾನೆ. ಈಗ ಸೋತ್ಬಿಟ್ಟು ದುಡ್ಡು ಖರ್ಚು ಮಾಡಿಬಿಟ್ರು ಕಾಂಗ್ರೆಸ್ನವರು, ಅದರಿಂದ ಗೆದ್ದುಬಿಟ್ರು ಅಂತಂದರೆ ಅದು ನಂಬ್ಕೊಳ್ಳೋದ ಜನ? ಜನ ಬುದ್ಧಿವಂತರಿದ್ದಾರೆ. ಜನರನ್ನ ಮತದಾರರನ್ನು ದಡ್ಡರು ಮಾಡೋಕ್ಕಾಗಲ್ಲ ನಾವು. ನೋಡಿ, ಅವರಿಬ್ಬರೂ ಸೋಲಿಸಿದ್ದಾರೆ ಜನ. ತಿರಸ್ಕಾರ ಅನ್ನೋ ಪದ ಸರಿ ಇಲ್ಲ ಅಂತ ಸೋಲಿಸಿದ್ದಾರೆ ಅಲ್ವಾ? ಕುಟುಂಬ ರಾಜಕಾರಣದ ವಿರುದ್ಧ ಮತದಾರ ನಿರ್ಣಯ ಕೊಟ್ಟಿದ್ದಾನೆ ಅಂತ ಹೇಳ್ತೀರಾ? ಕುಟುಂಬ ರಾಜಕಾರಣದ